ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಗುರುವಾರ, ಗುರುವಾರ ಅಮಾವಾಸ್ಯೆ, ಗ್ರಹಣ ಎಲ್ಲ ಇದೆ. ಪೂಜೆ ಗ್ರಹಣ ಟೈಮಲ್ಲೂ ಸಹ ನಾನು ಸ್ನಾನ ಮಾಡಿ ಪೂಜೆನ ಮಾಡಿದ್ದೆ. ಆಮೇಲೆ ಗ್ರಹಣ ಬಿಟ್ಟಮೇಲೂ ಸಹ ಮತ್ತೊಂದು ಸಲ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ದೇವ್ರ ಪೂಜೆನ ಮಾಡಿದೆ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಗ್ರಹಣ ಬಿಟ್ಟಮೇಲೆ. ಮಧ್ಯಾಹ್ನ ಟೈಮಲ್ಲಿ ಪೂಜೆ ಮಾಡೋದು ಅಷ್ಟಮಟ್ಟು ಸರಿ ಇಲ್ಲ ಅಂತಂದ್ಬಿಟ್ಟು ಕರೆಕ್ಟಾಗಿ 6 ಗಂಟೆಗೆ 10 ನಿಮಿಷಕ್ಕೆ ನನ್ನ ದೀಪ ಎಲ್ಲ ಹಚ್ಚಿ ನಾನು ಕೆಲಸವನ್ನು ಮುಗಿಸ್ಕೊಂಡಿದ್ದೆ. ಗ್ರಹಣ ಬಿಟ್ಟಮೇಲೆ ಸ್ನಾನ ಮಾಡಿಕೊಂಡು ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡೆ. ಬನ್ನಿ, ನನ್ನ ಇವತ್ತಿನ ವೀಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತೀನಿ. ಹಾಗೆಯೇ ಪ್ರತಿಯೊಬ್ಬ ಹೆಣ್ಮಗಳು ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಗ್ರಹಣಗಳಲ್ಲಿ ಸಾಮಾನ್ಯ ನಮ್ಮ ಮನೆಯಲ್ಲಿ ಆಚರಣೆ ಮಾಡತಕ್ಕಂತಹ ಗ್ರಹಣದ ಆಚಾರ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆ ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಸೂರ್ಯಗ್ರಹಣ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ನಮ್ಮ ಮನೆಯಲ್ಲಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಚಂದ್ರಗ್ರಹಣನ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಆಚರಣೆ ಮಾಡೋದಿಲ್ಲ. ಆದರೆ ಸೂರ್ಯಗ್ರಹಣ ಮಾತ್ರ ತುಂಬಾ ಕಟ್ಟುನಿಟ್ಟಾಗಿ ಪುಟ್ಟ ಪುಟ್ಟ ಮಕ್ಕಳನ್ನು, ಹಾಲು ಕುಡಿಯೋಂಥ ಮಕ್ಕಳನ್ನ ಹೊರಗಡೆ ಬಿಡೋದಿಲ್ಲ. ಪ್ರೆಗ್ನೆನ್ಸಿ ಇರೋರನ್ನ, ಬಾಣಂತಿಯರನ್ನ ಹೊರಗಡೆ ಕಳಿಸೋದಿಲ್ಲ. ಹಾಗೆ ಕಿಟಕಿ ಏನಾದರೂ ಇತ್ತು ಅಂದರೆ ನನ್ನ ಅಜ್ಜಿ ಏನು ಮಾಡಿಬಿಡ್ತಿದ್ರು ಗೊತ್ತಾ, ಕರ್ಟನ್ನು, ದಪ್ಪಕ್ಕಿರೋ ಕರ್ಟನ್ನು, ಅದು ಆಗಲಿಲ್ವಾ, ಆ ಕರ್ಟನ್ ಆ ಕಡೆ ಈ ಕಡೆ ಕರೆಕ್ಟಾಗಿ ಬೆಡ್ಶೀಟ್ ಹಾಕ್ಬಿಡ್ತಿದ್ರು, ಒಂದು ಚೂರು ಬೆಳಕು ಬರದಿರೋ ಹಾಗೆ. ಗ್ರಹಣ ಬಿಡೋ ತನಕ ಏನಾದರೂ ಆಗಲಿ ಮಗ, ಸೂರ್ಯನಿಗೆ ಗ್ರಹಣ ಹಿಡ್ದೈತೆ, ನಮಗೇನು ಮಹಾ ನಾವು ದೊಡ್ಡವರ ಅಂತ ಹೇಳ್ತಿದ್ರು. ನಾನು ಪ್ರಶ್ನೆ ಮಾಡಿ 2-3 ಸಲ ಕೇಳಿದ್ದೀನಿ, ಗ್ರಹಣ ಅಂದರೆ ಕೆಟ್ಟದೇನಲ್ಲ, ಅದರಿಂದ ಯಾವ ತೊಂದರೆನೂ ಆಗಲ್ಲ, ಉಸಿರಾಡೋ ಗಾಳಿ ಕುಡಿಯೋ ನೀರಿಗೆ ಯಾವ ಗ್ರಹಣನೂ ಇಲ್ಲ ಮಗ. ಆ ಗ್ರಹಣದ ಟೈಮಲ್ಲಿ ಒಂದು ಕೆಟ್ಟ ವಾತಾವರಣ ಇರುತ್ತೆ ಅಂತ ಹೇಳೋದು. ಸೈಂಟಿಫಿಕ್ ರೀಸನ್ ಅಂತಂದರೆ ಗ್ರಹಣ ಟೈಮಲ್ಲಿ ಸೂರ್ಯನ ಒಂದು ಏನು ಕಿರಣಗಳಿರುತ್ತವಲ್ಲ ಅಷ್ಟೊಂದು ಶಕ್ತಿಶಾಲಿ ಅಲ್ಲ, ಆಗಿರೋದಿಲ್ಲ. ತುಂಬಾ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ, ತಿನ್ನೋ ಅನ್ನ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲದಕ್ಕೂ. ಮತ್ತೆ ಅದ್ರ ಮಾರನೆಗೆ ಸೂರ್ಯ ಹುಡ್ತಾನಲ್ವಾ, ಆಗ ಏನು ಬ್ಯಾಕ್ಟೀರಿಯಾಗಳಿರುತ್ತೋ ಆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಜೊತೆಗೆ ಒಂದು ಏನಿರುತ್ತೋ ಅರಿಯೋ ನೀರು, ನದಿಲಾಗಿರ್ಬೋದು, ಮನೇಲಿರೋದು ಆಗಿರ್ಬೋದು, ಏನೇ ಆಗಿರ್ಬೋದು, ಒಳ್ಳೆಯದ ಒಳ್ಳೆ ಒಂದು ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ದರ್ಬೆ ಹುಲ್ಲನ್ನ ಯಾಕೆ ಹಾಕಿ ಅಂತ ಹೇಳ್ತಾರೆ ಮನೆಯಲ್ಲಿ ಅಂತ ಹೇಳಿದ್ರೆ, ಹರಿಯೋ ನದಿನಲ್ಲಾದರೆ ಇವತ್ತು ಗ್ರಹಣ ಆದರೆ ನಾಳೆ ಸೂರ್ಯ ಬರ್ತಾನೆ, ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ, ಏನು ಇಲ್ಲ. ಒಂದು ಈಗ ತಿನ್ನೋ ಅನ್ನ ನಾವು ತಿಂದರೆ ಹೊಟ್ಟೆನಲ್ಲಿ ಜೀರ್ಣ ಆಗೋದಿಲ್ಲ, ಬೇಗ ಅರಗೋದಿಲ್ಲ, ಒಂದು ಬ್ಯಾಕ್ಟೀರಿಯಾ ಫಾರ್ಮ್ ಆಗಿದೆ ಅನ್ನದಲ್ಲಿ ಅಂತೀವಲ್ಲ, ಅದೇ ಥರನೇ ಕುಡಿಯೋ ನೀರಲ್ಲಿ ಗ್ರಹಣದಲ್ಲಿ ಆ ಥರ ಆಗುತ್ತೆ. ನದಿಗಳಲ್ಲಾದರೆ ಸೂರ್ಯನ ಕಿರಣ ಮತ್ತೆ ಬಂದಾಗ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗಿ ಒಂದು ನೆಗೆಟಿವ್ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ನೆಗೆಟಿವ್ ಎಲ್ಲ ಹೋಗಿ ಮನೆಯಲ್ಲಿ ತುಂಬಿಟ್ಟಿರೋ ನೀರಾಗಿರ್ಬೋದು, ಅನ್ನ ಆಗಿರ್ಬೋದು, ಇವನ್ನೆಲ್ಲ ನಾವು ಆಚೆ ಬಿಸಾಕೋಕ್ಕಾಗುತ್ತಾ? ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಅಕ್ಕಿ, ರಾಗಿ ಎಲ್ಲನೂ ನಾವು ಹೊರಗಡೆ ಹಾಕೋಕ್ಕಾಗುತ್ತಾ? ಹಿಟ್ಟು ಅದನ್ನೆಲ್ಲ ಹೊರಗಡೆ ಹಾಕೋಕ್ಕಾಗುತ್ತಾ? ಅದಕ್ಕೆ ಏನು ಮಾಡಬೇಕು ಅಂದರೆ ದರ್ಬೆ ಹುಲ್ಲ, ದರ್ಬೆ ಹುಲ್ಲನ್ನು ಹಾಕಿ ಸಾಮಾನ್ಯ ಇವಾಗ ಗರಿಕೆ ಮತ್ತು ಇದನ್ನು ಹಾಕ್ತಾರೆ, ಗರಿಕೆ ಮತ್ತು ತುಳಸಿ ಹಾಕ್ತಾರೆ. ಎಷ್ಟರ ಮಟ್ಟ ಸರಿ ಅಂತ ನನಗೆ ಗೊತ್ತಿಲ್ಲ, ತುಂಬ ಜನ ಆ ಥರ ಮಾಡ್ತಾರೆ. ಏನಿಲ್ಲ, ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು 20 ರೂಪಾಯಿ ಗರಿಕೆ ತಂದರೆ ನಿಮಗೆ ತುಂಬ ದಿನಗಳ ಕಾಲ ಅದು ಬಳಕೆ ಬರುತ್ತೆ. ತೊಗೊಂಡು ಬನ್ನಿ. ಈಗ ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಬೆಳಗ್ಗೆ ದೀಪ ಹಚ್ಚಿದೆ, ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಡೀ ಮನೇನ ಕಸ ಗುಡಿಸ್ಕೊಂಬಿಡ್ತೀನಿ, ಕಸ ಗುಡಿಸ್ತಾ ಗುಡಿಸ್ತಾ ಮಾತಾಡೋಣ. ದರ್ಬೆ ಹುಲ್ಲನ್ನು ಹಾಕಿದಾಗ ಆ ನೆಗೆಟಿವ್ ವೈಬ್ರೇಟ್ ಏನಿರುತ್ತೋ, ನೆಗೆಟಿವ್ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತಲ್ವಾ ಆ ಸೂರ್ಯನ ಕಿರಣಗಳಿಂದ, ಈ ಸೂರ್ಯನ ಕಿರಣನೇ ನಮಗೆ ಒಳ್ಳೇದು ಮಾಡೋದು, ಸೂರ್ಯನ ಕಿರಣಗಳಿಂದ ನಮಗೆ ಪಾಸಿಟಿವ್ ಬರಬೇಕಾದ್ರೆ ಆ ಗ್ರಹಣದ ಟೈಮಲ್ಲಿ ಆ ಕಿರಣಗಳೇ ನಮಗೆ ನೆಗೆಟಿವ್ ಆಗಿ ಫಾರ್ಮ್ ಆದಾಗ ತಿನ್ನ ಅನ್ನ, ಕುಡಿಯೋ ನೀರು ಎಲ್ಲದಕ್ಕೂ ಈ ಒಂದು ದರ್ಬೆ ಹುಲ್ಲು ಅದಕ್ಕೆ ಒಂದು ಆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ದರ್ಬೆ ಹುಲ್ಲನ್ನು ಹಾಕಿ ಅಂತ ಆವತ್ತಿನ ದಿನದಲ್ಲೇ ಹೇಳ್ತಾ ಇದ್ರು. ಇವತ್ತಿಗೂ ವೈಜ್ಞಾನಿಕ ಕಾರಣ ಅಷ್ಟೇ. ನನ್ನ ಊರಿನಲ್ಲಿ ಗ್ರಹಣ ಹಿಡಿದಾಗ, ಇದು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಊರಿನಲ್ಲಿ ನನ್ನ ಮನೆಯಲ್ಲಿ ನಡಟಿ ಅಂತ ಇದೆ, ದೊಡ್ಡದಾಗಿದೆ, 16 ಕಂಬದ ಮನೆ ನಮ್ಮ ಮನೆಯದು. ಅದ್ರ ಜೊತೆಗೆ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಮತ್ತೆ ನೆಟ್ಟು ಹೊಸರು ಅಂತ ಹೇಳ್ತಾರಲ್ಲ ಆ ಥರ ಇದ್ದೀವಿ. ತುಂಬ ದೊಡ್ಡ ಮನೆ, ನಡಟಿನಲ್ಲಿ ಒಂದು ತಾಮ್ರದ ತಟ್ಟೆಯನ್ನು ಇಟ್ಟು ಅದಕ್ಕೆ ಕೆಂಪು ನೀರನ್ನು ಮಾಡಿ, ರತ್ನೀರು ಅಂತೀವಲ್ಲ ಆ ನೀರನ್ನು ಮಾಡಿ
ಒನಕೆ ಏನ ನಿಲ್ಲಿಸ್ತಾರೆ, ಮರದ ಒಂದು ಕೋಲಿರುತ್ತೆ, ಅದ್ರ ಆ ಕಡೆ ಈ ಕಡೆ ತುದಿನಲ್ಲಿ ಕಬ್ಬಿಣದ ಒಂದು ರಿಂಗ್ ಥರ ಹಾಕಿರ್ತಾರೆ, ಅದನ್ನ ಒನಕೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕುಟ್ಟೋದಕ್ಕೆ, ಅಕ್ಕಿ ರಾಗಿ ಏನೆಲ್ಲ ಕುಟ್ಟೋದಕ್ಕೆ, ಅದಕ್ಕೆಲ್ಲ ನಾವು ಮೊದಲು ಉಪಯೋಗ ಮಾಡ್ತಿದ್ದೀವಿ. ಮದುವೆ ಶಾಸ್ತ್ರಗಳಿಗೂ ಇವತ್ತಿಗೂ ಸಹ ಒನಕೆನ ಉಪಯೋಗ ಮಾಡ್ತಾರೆ. ಆ ಒನಕೆ ಇಲ್ಲದೆ ಶಾಸ್ತ್ರಗಳಂತೂ ಮಾಡೋದಿಲ್ಲ ನಮ್ಮ ಹಳ್ಳಿ ಕಡೆ. ಸಿಟಿ ಕಡೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ. ಒನಕೆಯನ್ನು ನಿಲ್ಲಿಸಿ ಗ್ರಹಣ ಹಿಡ್ಕೊಂಡಾಗ ಒನಕೆ ಸ್ಟ್ರೈಟಾಗಿ ನಿಂತ್ಕೋತಿತ್ತು, ಯಾರೂ ಹಿಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆ ಒಂದು ಕೆಂಪು ನೀರು ಮತ್ತು ತಾಮ್ರದ ತಟ್ಟೆ, ಕಂಚಿನ ತಟ್ಟೆ ಅಂತಿಲ್ಲ ಅದು, ಮತ್ತು ಒನಕೆ ಗಟ್ಟಿ ನಿಲ್ತಿತ್ತು. ಗ್ರಹಣ ಬಿಟ್ಟಂಗೆ ಏನಾಯಿತು, ಒಂದೇ ಸಲ ಅದು ಬೀಳ್ತಾ ಇರಲ್ಲ, ಒಂದು ಕಡೆ ಸೈಡಾಗಿ ಹೋಲ್ಕೊಂಡು ಆ ಗ್ರಹಣ ಬಿಟ್ಟ ಟೈಮು ಟಪ್ ಅಂತ ಕೆಳಗಡೆ ಬೀಳ್ತಿತ್ತು. ನೋಡಿ ಎಷ್ಟು ಅದು ಒಂದು ಇದು ಅಂತ ನಾನು ಹೋದಾಗ ಖಂಡಿತ ತೋರಿಸ್ತೀನಿ. ಈಗ ಮಾಮೂಲಿ ಮನೆ ಒರೆಸೋದಕ್ಕೆ, ಮನೆ ಕಸ ಗುಡಿಸೈತೆ, ಮನೆ ಒರೆಸೋದಕ್ಕೆ ನಿಮಗೆ ಗೊತ್ತಿದೆ ಅಲ್ಲ, ಉಪ್ಪು ಅರಿಶಿನ ಗಂಜಲ ಹಾಕ್ಕೊಂಡು ಒರೆಸ್ಕೊಳ್ಳಿ. ಎಲ್ಲರೂ ಮಾಡಬೇಕು ಅಂತ ನಾನೇನು ಹೇಳಲ್ಲ. ನಾವು ಡ್ಯೂಟಿಗೆ ಹೋಗ್ತೀವಿ, ನಾವು ಮಾಡೋಕ್ಕಾಗಲ್ಲ, ನಾವು ಮಾಡೇ ಇಲ್ಲ, ನಮಗೇನು ಆಗಿಲ್ಲ ಅಂತ ನೀವು ಹೇಳ್ಬೋದು. ನಾನು ಎಲ್ಲರೂ ಮಾಡಿ ಅಂತಲೂ ಹೇಳಲ್ಲ, ಏನಾರು ಆಗಿದೆಯಾ ಅಂತಲೂ ನಾನು ಕೇಳಿಲ್ಲ. ನನ್ನ ಮನೆಯ ಆಚಾರ ವಿಚಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೋಬಿಡಿ. ಯಾಕೆಂದರೆ ತುಂಬಾ ಒಂದು ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕಮೆಂಟ್ ಆದರೆ ಪರವಾಗಿಲ್ಲ, ಪದೇ ಪದೇ ಆ ಒಂದು ಐಡಿಯಿಂದ ಕೆಟ್ಟ ಕೆಟ್ಟ ಕಮೆಂಟ್, ಅದು ತುಂಬ ವಲ್ಸಾಗಿ ಮಾತಾಡ್ತಾರೆ, ಆ ಥರ ಕಮೆಂಟನ್ನು ಹಾಕ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು, ನನ್ನ ಮನೆಯ ವಿಚಾರವನ್ನು ನಾನು ಹೇಳಿಕೊಂಡ್ರೂ ಸಹ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಂತಂದರೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಬಿಡಿ. ಈಗ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಬಂದ್ಬಿಡೋಣ. ಬಸರಿಯರು ಬಾಣಂತಿಯರು ಹೊರಗಡೆ ಹೋಗಬಾರ್ದು ಅಂದರೆ ಸೂರ್ಯನ ಕಿರಣಗಳನ್ನು, ನೆಗೆಟಿವ್ ಒಂದು ಕಿರಣಗಳು ಏನಿದೆಯೋ ಅದನ್ನು ತಡ್ಕೊಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಬಸರಿಯರಿಗೆ ತರಕಾರಿ ಹೆಚ್ಚೋದು ಏನೇ ಆದ್ರೂ, ಕುಯ್ಯೋದು ಕತ್ತರಿಸೋದು ಅದನ್ನೆಲ್ಲ ಏನು ಕೊಡ್ತಿರಲಿಲ್ಲ, ಬಟ್ಟೆನೂ ಸಹ ಕಟ್ ಮಾಡಿಸ್ತಿರಲಿಲ್ಲ. ಅರ್ಥ ಆಯ್ತಾ? ಏಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಒಂದು ಅಂಗವಿಕಲವಾಗಿ ಉಡುತ್ತೆ ಅನ್ನೋ ಒಂದು ನಂಬಿಕೆ. ಆಯಿತಾ? ನೋಡಿ ಈಗ ಪೂಜೆ ಸಾಮಾನೆಲ್ಲ ತೊಳಿಬೇಕು, ಎಲ್ಲನೂ ತೆಗೆದಿಟ್ಟಿದ್ದೀನಿ. ಪೂಜೆ ಸಾಮಾನೆಲ್ಲ ಪ್ರತಿಯೊಂದು ತೊಳೆದು ಎಲ್ಲನೂ ಒರೆಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ, ಮಾತಾಡೋಣ ಇವಾಗ. ಆಯಿತಾ? ಗರ್ಭಿಣಿಯರಿಗೆ ಒಂದು ಭಿನ್ನವಾಗಿ ಮಗು ಉಡುತ್ತೆ. ಉದಾಹರಣೆಗೆ ಸೀಳ್ದುಟಿ ಅಂತ ಬರುತ್ತೆ ನೋಡಿ, ಆ ಸೀಳ್ದುಟಿ ಆಗಿರೋದು ಏನಕ್ಕೆ ಅಂತ ಹೇಳಿದೆ, ಗ್ರಹಣ ಟೈಮಲ್ಲಿ ಮಗು ಬಾಣಂತ ಬಸರಿಯ ಕೈಲಿ ನಾನು ಈರುಳ್ಳಿ ಹೆಚ್ಚಕ್ಕೆ ಕೊಟ್ಟಿದ್ರು, ಅದನ್ನು ಹೆಚ್ಚಕ್ಕೆ ಕೊಟ್ಟಿದ್ರು, ಇದನ್ನು ಕುಯ್ಯಕ್ಕೆ ಕೊಟ್ಟಿದ್ರು, ಇದನ್ನು ಕತ್ತರ್ಸಕ್ಕೆ ಕೊಟ್ಟಿದ್ರು, ಅದಕ್ಕೋಸ್ಕರ ನಮಗೆ ಈ ಥರ ಮಗು ಹುಟ್ಟುಬಿಟ್ಟಿದೆ ಅಂತ ಹೇಳ್ತಾರೆ. ಅದೆಷ್ಟೋ ಸತ್ಯನ ಸುಳ್ಳು ಗೊತ್ತಿಲ್ಲ, ಇವತ್ತಿಗೂ ಸಹ ಆ ನಂಬಿಕೆ ಇದೆ. ಆಯಿತಾ? ಅದರ ಜೊತೆಗೆ ಗ್ರಹಣ ಟೈಮಲ್ಲಿ ಪ್ರೆಗ್ನೆನ್ಸಿ ಇರೋರಿಗೆ ಏನು ಮಾಡ್ತಿದ್ರು ಅಂದರೆ, ಒಂದು ಕಬ್ಬಿಣದ ಚೂರು, ಅದೇ ಮೊಳೆ ಆಗಿರ್ಬೋದು ಇಲ್ಲ ಒಂದು ಏನಾದರೂ ಇಷ್ಟ ಆಗಲ್ಲ ಪೀಸ್ ಆಗಿರ್ಬೋದು, ಮೊಳೆ ಆದರೂ ಚುಚ್ಚುತ್ತೆ ಅಂದ್ಬಿಟ್ಟು ಒಂದು ರೌಂಡಾಕಾರಾಗಿರೋ ಯಾವ್ದಾರ ಕಬ್ಬಿಣದ ಚೂರು, ಇಜ್ಜಲು ಮತ್ತು ಒಣಮೆಣಸಿನಕಾಯಿ ಉಪ್ಪು ಇಷ್ಟನ್ನು ಸಹ ಸೊಂಟಕ್ಕೆ ಕಟ್ತಾಯಿದ್ರು, ಆ ಬಟ್ಟೆಯಲ್ಲಿ ಕಟ್ಟಿ ಸೊಂಟಕ್ಕೆ ಕಟ್ತಾಯಿದ್ರು, ಗ್ರಹಣ ತಾಕಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಗ್ರಹಣದ ಟೈಮಲ್ಲಿ ಆ ಪ್ರೆಗ್ನೆನ್ಸಿಗಳಿಗೆ ಏನೂ ಕೊಡ್ತಿರಲಿಲ್ಲ, ಎಮರ್ಜೆನ್ಸಿಗೆ ಅಂತಂದರೆ ನೀರು ಸಹ ಕುಡಿಯೋಕೆ ಕೊಡ್ತಿರಲಿಲ್ಲ. ಅರ್ಧ ಗಂಟೆ ಮುಂಚಿತವಾಗಿ ಏನಾರು ತಿನ್ಬಿಡ್ರವ, ಬೇಡ ಜೀರ್ಣ ಆಗೋದಿಲ್ಲ ಅಂತಿದ್ರು. ನೋಡಿ ಅವತ್ತಿನ ದಿನ ಓದು ಬರಹ ಏನಿಲ್ಲ, ಅವತ್ತಿನ ದಿನದಲ್ಲಿ ಆ ಹಿಂದಿನ ಕಾಲದಲ್ಲಿ ಎಷ್ಟು ನಂಬಿಕೆಯಿಂದ ಇಟ್ಟುಕೊಂಡು ನನ್ನ ಹಿಂದಿನವರು ನನಗೆ ಆಚರಿಸ್ಕೊ ಬಂದಿದ್ದಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಹಿಂದಿನವ್ರು ಆಚರಿಸ್ಕೊ ಬಂದಿದ್ದಾರೆ, ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತಿನ ಜನ್ರೇಷನಲ್ಲಿ ಅದನ್ನೆಲ್ಲ ಕಂಡುಹಿಡಿದಿದ್ದಾರೆ, ಕಂಡಿಡಿದು ಅದು ನಿಜವಾಗ್ಲೂ ಸತ್ಯ, ಅವರು ಹೇಳೋದು ಅವರ ಆಚರಣೆ ವಿಚಾರಗಳು ಸತ್ಯ ಅಂತ ಸಹ ಒಪ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಎಷ್ಟು ನಂಬಿಕೆ ನೋಡಿ, ಅವತ್ತಿನ ದಿನದಲ್ಲಿ ಯಾವುದೇ ಒಂದು ಸೈಂಟಿಫಿಕ್ ರೀಸನ್ ಅವ್ರಿಗೆ ಗೊತ್ತಿಲ್ಲ, ನನ್ನ ತಾಯಿ ಮಾಡ್ಕೊಂಡು ಬಂದಿದ್ದಾಳೆ, ನನ್ನ ಅತ್ತೆ ಮಾಡ್ಕೊಂಡು ಬಂದಿದ್ದಾರೆ, ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ, ಆದರೆ ಸೈಂಟಿಫಿಕ್ ರೀಸನ್ ಇದೇನೆ ಅಂತ ಗೊತ್ತಾಯ್ತಾ? ಈಗ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಮಾಡಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹೂವು ಎಲ್ಲ ಮುಡಿಸ್ಕೊಂಡು ಬೆಳಿಗ್ಗೆ ಸಹ ಹೂವನ್ನು ಇಟ್ಟು ನಾನು ಪೂಜೆ ಮಾಡಿದೆ. ಮತ್ತು ಅದೇ ಹೂವನ್ನು ಇಡೋದಿಲ್ಲ, ತೆಗೆದು ಅದನ್ನು ಹೊರಗಡೆ ಹಾಕಿ ಫಸ್ಟಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ. ದೇವ್ರ ಫೋಟೋ ಒರೆಸ್ಬೇಕಾದ್ರೂ ಗಂಜಲ ಅರಿಶಿನ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತೀನಿ. ಪ್ರತಿಯೊಂದೂ ಕ್ಲೀನ್ ಮಾಡಬೇಕಾದ್ರೆ ಇದೇ ಥರನೇ ಮಾಡಿಕೊಂಡು ಆಮೇಲೆ ದೇವರ ಫೋಟೋವನ್ನು ರೆಡಿ ಮಾಡ್ಕೊಳ್ಳೋದು ನಾನು. ಆಯಿತಾ? ಎಲ್ಲನೂ ಇವಾಗ ಹೂವೆಲ್ಲ ಮುಡಿಸ್ಕೊಂಬಿಟ್ಟು ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ರೆಡಿ ಮಾಡ್ಕೊಳ್ಳೋಣ, ರೆಡಿ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ. ಓಕೆನಾ? ಬನ್ನಿ ಮಾತಾಡೋಣ ಗ್ರಹಣದ ಬಗ್ಗೆ. ಹಾಗೆಯೇ ನಿಮಗೆ ಆವಾಗಲೇ ಹೇಳಿದೆ ನಾನು ನಿಮಗೆ ಏನಂತ, ಗ್ರಹಣ ಟೈಮಲ್ಲಿ ಬಸರಿಯರು ಬಾಣಂತಿಯರು ಹೊರಗಡೆ ಕಳಿಸ್ಬಾರ್ದು, ಈ ಥರ ಸೊಂಟಕ್ಕೆ ಕಟ್ತಿದ್ರು ಅಂತಂತ. ಹಾಗೆ ಬಾಣಂತಿಯರಿಗೆ ಏನು ಮಾಡ್ತಾಯಿದ್ರು,
ಗ್ರಹಣ. ಇವತ್ತು ಗ್ರಹಣ ಅಂತಂದರೆ ಇಂದಿನ ದಿನವೇ ನೈಟು ಸ್ನಾನ ಮಾಡಿಸ್ಬಿಡ್ತಾ ಇದ್ರು. ಗ್ರಹಣ ದಿನ ಸ್ನಾನ ಮಾಡಿಸ್ಬಾರ್ದು ಕಣ್ಮಗ ಮಗಿಗೆ, ಯಾವ ಟೈಮಲ್ಲೋ ಯಾವ ಗಳಿಗೆಲ್ಲೋ ಬಿಡುತ್ತೆ, ಅದು ಮನೆ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಇಂದಿನ ದಿನವೇ ಮಗು ಬಾಣಂತಿಗೆ ಸ್ನಾನವನ್ನು ಮಾಡಿಸಿ ಆ ಮಗು ಬಾಣಂತಿ ಇರೋ ರೂಮಿಗೆ ಹೊರಗಡೆಯಿಂದ ಬರೋರನ್ನ ಬಿಡ್ತಿರಲಿಲ್ಲ. ಇಲ್ಲ, ಗ್ರಹಣ ಟೈಮು, ನೀವ್ಯಾರು ಬರಬೇಡಿ, ಧೂಳುಗಳಲ್ಲಿ ಬಂದಿದ್ದೀರಾ ಅಂತಂತ ಇದು ಮಾಡೋರು, ಅಷ್ಟು ಕಂಡೀಷನಾಗಿ ಒಂದು ನೋಡ್ಕೊಳ್ತಾ ಇದ್ರು. ಹಾಗೆಯೇ ಗ್ರಹಣ ಟೈಮಲ್ಲಿ ಮಾಡಬೇಕಾದ ಪೂಜೆ ಮಾಡಲೇಬೇಕನ್ನೋದಾದರೆ ಸಮಯ ಇರೋರು ಖಂಡಿತ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆಯಿತಾ? ಈಗ ಹರಿಯೋ ನೀರಿಗೆ, ಉಸಿರಾಡ ಗಾಳಿಗೆ ಗ್ರಹಣ ಇಲ್ಲ, ಆದರೆ ಒಂದು ಪಾಸಿಟಿವ್ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್ ಅದಂತೂ ಖಂಡಿತ ಇದೆ. ಮನಸ್ಸಿನ ಮೇಲೆ, ದೇಹದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸಾಮಾನ್ಯ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಕೆಲವೊಂದು ಗಿಡಗಳು ಅದರ ಉಸಿರಾಟವನ್ನು ಬದಲಾವಣೆ ಮಾಡುತ್ತೆ. ಆ ಉಸಿರನ್ನು ಬದಲಾವಣೆ ಮಾಡಿದಾಗ ನಮ್ಮ ದೇಹಕ್ಕೆ, ಏಕೆಂದರೆ ಅದರ ಉಸಿರೇ ನಮಗೆ ಜೀವ ಅಲ್ವಾ? ನಮ್ಮ ಉಸಿರು, ನಾವು ಬಿಡ್ತಕ್ಕಂಥ ಉಸಿರು ಅದಕ್ಕೆ ಜೀವ, ಆದರೆ ಅದು ಬಿಡ್ತಕ್ಕಂಥ ಉಸಿರು ನಮಗೆ ಜೀವ ಅಲ್ವಾ? ಹಾಗೆ ಅದೇ ಗಿಡ ಮರಗಳಿಗೆ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ನದಿ ಕೆರೆ ಕುಂಟೆಗಳಲ್ಲಿ ಒಂದು ಅದರದೇ ಆದ ಒಂದು ಜಲಚರ ಪ್ರಾಣಿಗಳಿಗೆ ನೋಡಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅದರದೇ ಆದ ರೀತಿ ನೀತಿಗಳು, ವಾತಾವರಣಗಳು ಚೇಂಜ್ ಆಗೋದಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಟೈಮಲ್ಲಿ ಹುಷಾರು ಅಂತ ಹೇಳೋದು. ಈಗೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು, ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಟೈಮ್ ತೋರಿಸ್ತೀನಿ ಬನ್ನಿ, ಎಷ್ಟು ಗಂಟೆ ಆಗಿದೆ. ಲೈಟ್ ಆನ್ ಮಾಡಿದೆ, ಯಾಕೆಂದರೆ ತುಂಬ ಮಳೆ ಬರ್ತಾಯಿತ್ತು. ಇವತ್ತು ಚಿಕ್ಕಮಗಳೂರಲ್ಲಿ ಮೊದಲನೇ ಮಳೆ, ಸೂಪರ ಮಳೆ ಬಂದಿದೆ. ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ನೋಡಿ, ಈಗ ಟೈಮ್ ತೋರಿಸ್ತೀನಿ, ಕರೆಕ್ಟಾಗಿ 5:10. 5:10 ನನ್ನ ಆಲ್ಮೋಸ್ಟ್ ಕೆಲಸಗಳು ಎಲ್ಲ ಮುಗಿದಿದೆ. ಬಟ್ 5:10 ನಾನು ದೀಪ ಹಚ್ಚಲ್ಲ. ಕರೆಕ್ಟಾಗಿ 6:00 ನಾನು ದೀಪ ಹಚ್ಚೋದು. 6:00 ದೀಪ ಹಚ್ಚಿದ್ರೆ ಒಂದು ರೀತಿ ನನಗೂ ಸಮಾಧಾನ, ಗೋಧೋಳಿ ಲಗ್ನದಲ್ಲಿ ಒಂದು ಸಮಯದಲ್ಲಿ ಹಚ್ಚಿದೆ ಅಂತ ನನಗೆ ಸಮಾಧಾನ ಇರುತ್ತೆ. ಅಡುಗೆ ಸಹ ಏನೂ ಇಲ್ಲ. ಬೆಳಗ್ಗೆ 7:00 ನಂದು ಎಲ್ಲ ಕಾಫಿ ಗೀಫಿ ಎಲ್ಲ ಆಗಿತ್ತು. ಅಡುಗೆ ಏನು ಮಾಡಿರಲಿಲ್ಲ, ತಿಂಡಿನೂ ಏನು ಮಾಡಿರಲಿಲ್ಲ. ನೋಡಿ, ಮೊಸರು ಅದಕ್ಕೂ ಸಹ ದರ್ಬೆ ಹಾಕಿ ಇಟ್ಟಿದ್ದೆ. ಬೇಳೆ ಸಾಂಬಾರು ಮಾಡಬೇಕಂತ ತೆಗೆದಿಟ್ಟಿದ್ದೀನಿ, ಎಲ್ಲ ಪಾತ್ರೆಗಳು ನೀಟಾಗಿ ತೊಳೆದಿಟ್ಬಿಟ್ಟಿದ್ದೀನಿ. ಬೇಳೆ ಸಾಂಬಾರು ಮಾಡೋಣ, ಹಾಂ, ಮೊಳಕೆ ಹುರುಳಿ ಕಳೆ ಸಾಂಬಾರು ಮಾಡೋಣ ಅಂತ ಗೊತ್ತಿಲ್ಲ, ನೋಡುವ ಆಮೇಲೆ. ಆಯಿತಾ? ಎಲ್ಲ ರೆಡಿ ಮಾಡಿ ಆಯಿತು, ಈಗ ದೀಪ ಹಚ್ಚೋದು ಬಾಕಿ. ಈಗ 6:00 ದೀಪ ಹಚ್ತೀನಿ ನಾನು. ನೋಡಿ, ದೀಪ ಎಲ್ಲ ಹಚ್ಚಿ ಸಾಂಬ್ರಾಣಿ ಹಾಕಿ ಮಂಗಳಾರತಿ ಮಾಡಿ ಎಲ್ಲ ಆಗಿದೆ. ಸ್ನೇಹಿತರೆ, ಗ್ರಹಣದ ಒಂದು ನಂಬಿಕೆ ಅಪನಂಬಿಕೆ ನಿಮ್ಮ ಸೇರ್ಬಿಟ್ಟಿದ್ದು, ನಮ್ಮನೆ ಆಚಾರ ವಿಚಾರಗಳನ್ನ ನಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ನಮ್ಮ ಮರಿಬೇಡಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನನ್ನ ಬಾಗಿಲಿಗೆ ನಾನು ಗೆಜ್ಜೋಸ್ತ್ರನ ಬದಲಾಯಿಸ್ತೀನಿ. ಸ್ವಸ್ತಿಕ್ ಚಿಹ್ನೆಯನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬರಿತೀನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಟೈಮಲ್ಲಿ ಹಬ್ಬ ಹುಣ್ಣಿಮೆ ಮಂಗಳವಾರ ಶುಕ್ರವಾರಗಳಲ್ಲಿ ಬಾಗಿಲಿಗೆ ದೀಪ ಹಚ್ಚೋ ಪದ್ಧತಿ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್